ನಮಸ್ಕಾರ, ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಸಪ್ತ ಋಷಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಪುರಾಣದ ಪ್ರಕಾರ ಭಾರತದಲ್ಲಿ ಹಿಂದೂ ಧರ್ಮದಲ್ಲಿ ಹಲವು ಋಷಿಮುನಿಗಳಿದ್ದರು, ಆದರೆ ಅವರಲ್ಲಿ ಪ್ರಮುಖರೆನಿಸಿಕೊಂಡವರು ಮಾತ್ರ ಈ ಸಪ್ತ ಋಷಿಗಳು. ವಿಶ್ವಾಮಿತ್ರ ಋಷಿ ಸಪ್ತರ್ಷಿಗಳಲ್ಲಿ ಪ್ರಮುಖರು ಎನಿಸಿಕೊಂಡ ಮಹರ್ಷಿಗಳೆಂದರೆ ವಿಶ್ವಾಮಿತ್ರರು. ಇವರು ತಮ್ಮ ಸಿಟ್ಟಿನಿಂದಲೇ ಪ್ರಸಿದ್ಧರಾದವರು. ವಿಶ್ವಾಮಿತ್ರರು ಬ್ರಾಹ್ಮಣರಾಗಿರಲಿಲ್ಲ, ಕ್ಷತ್ರಿಯರಾಗಿದ್ದರು. ವಿಶ್ವಾಮಿತ್ರರು ಮೂಲ ಹೆಸರು ಕೌಶಿಕ. ಇವರು ವಶಿಷ್ಠರ ಬಳಿ ಹೋರಾಡುವಾಗ ಸೋತು ಅವಮಾನಿತರಾಗ್ತಾರೆ. ತಾನು ಕೂಡ ತಪಸ್ಸು ಮಾಡಿ ವಶಿಷ್ಠರಿಗಿಂತ ಪ್ರಸಿದ್ಧ ಮಹರ್ಷಿಯಾಗಬೇಕು ಅಂತ ಪಟ್ಟು ಹಿಡಿದು ತದನಂತರ ವಶಿಷ್ಠರಿಂದಲೇ ಬ್ರಹ್ಮಶ್ರೀ ಅಂತ ಕರೆಸ್ಕೊಳ್ತಾರೆ. ಎರಡನೆಯವರು ಭಾರದ್ವಾಜ ಮುನಿಗಳು. ಅಂಗೀರಸ ಮುನಿಯ ವಂಶಸ್ಥರಾದ ಭಾರದ್ವಾಜ ಮುನಿಗಳು ವೈದಿಕ ಕಾಲದ ಶ್ರೇಷ್ಠ ಋಷಿಗಳಲ್ಲೊಬ್ಬರು. ಇವರ ತಂದೆ ದೇವಋಷಿ ಬೃಹಸ್ಪತಿ ಮತ್ತು ಮಗ ದ್ರೋಣಾಚಾರ್ಯ. ಭಾರದ್ವಾಜ ಮಹರ್ಷಿಗಳ ದೇವಸ್ತ್ರಗಳ ಮತ್ತು ಯುದ್ಧಕಲೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿರ್ತಾರೆ. ವಶಿಷ್ಠ ಮುನಿಗಳು. ವಶಿಷ್ಠರು ಸೂರ್ಯವಂಶದ ರಾಜಗುರುವಾಗಿದ್ದರು. ಶ್ರೀರಾಮನಿಗೆ ಕೂಡ ಗುರುಗಳಾಗಿದ್ದರು. ಇವರ ಪತ್ನಿಯೇ ಅರುಂಧತಿ ದೇವಿ. ಮರಣದ ಬಳಿಕವೂ ವಶಿಷ್ಠರು ಮತ್ತು ಅರುಂಧತಿ ನಕ್ಷತ್ರವಾಗಿ ಅಕ್ಕಪಕ್ಕದಲ್ಲೇ ಇದ್ದಾರೆ. ಗೌತಮ ಋಷಿಗಳು. ಬರಗಾಲ ಬಂದಾಗ ವರುಣದೇವನನ್ನು ಕುರಿತು ಕಠಿಣ ತಪಸ್ಸು ಮಾಡಿ ಬರಗಾಲ ನೀಗಿಸಿದ ಮಹರ್ಷಿಗಳೇ ಗೌತಮ ಮಹರ್ಷಿಗಳು. ಬ್ರಹ್ಮದೇವ ಯಾರು ಪ್ರಪಂಚವನ್ನು ಸುತ್ತುತ್ತಾರೋ ಅವರಿಗೆ ತಮ್ಮ ಮಗಳ ಜೊತೆ ವಿವಾಹ ಮಾಡಿಸುವುದಾಗಿ ಹೇಳುತ್ತಾರೆ. ಅದಕ್ಕೆ ಗೌತಮರು ಗೋವಿನ ಸುತ್ತ ಸುತ್ತುತ್ತಾರೆ. ಇದನ್ನು ನೋಡಿದ ಬ್ರಹ್ಮ ಮೆಚ್ಚಿ ಅಹಲ್ಯಳನ್ನು ಗೌತಮ ಮಹರ್ಷಿಗೆ ಮದುವೆ ಮಾಡಿಕೊಡುತ್ತಾರೆ. ಅತ್ರಿ ಮುನಿಗಳು. ಅತ್ರಿ ಮಹರ್ಷಿಗಳು ಕೂಡ ಬ್ರಹ್ಮದೇವನ ಮಗ. ಇವರ ಪತ್ನಿ ಅನಸೂಯ ವನವಾಸದಲ್ಲಿದ್ದಾಗ ಶ್ರೀರಾಮ ಇವರ ಆಶ್ರಮಕ್ಕೆ ಬಂದಾಗ ಶ್ರೀರಾಮನಿಗೆ ಅನೇಕ ಧರ್ಮ ಬೋಧನೆಯನ್ನು ಮಾಡಿರ್ತಾರೆ. ಕಶ್ಯಪ ಮುನಿಗಳು. ಮಾರೀಚಿಯ ಮಗ ಮತ್ತು ಬ್ರಹ್ಮನ ಮೊಮ್ಮಗನೇ ಕಶ್ಯಪ ಮುನಿಗಳು. ಬ್ರಹ್ಮನ ಸೃಷ್ಟಿ ಕರ್ತವ್ಯದಲ್ಲಿ ಕಶ್ಯಪರ ಪಾತ್ರ ಮಹತ್ವದ್ದಾಗಿದ್ದು ಇವರು ಕಶ್ಯಪ ಸಂಹಿತೆಯ ಲೇಖಕರಾಗಿದ್ದಾರೆ. ಜಮದಗ್ನಿ ಮುನಿಗಳು. ಪರಶುರಾಮನ ತಂದೆಯೇ ಜಮದಗ್ನಿ. ಇವರು ಭೃಗು ಋಷಿಯ ವಂಶಸ್ಥರು. ಇವರ ಪತ್ನಿಯೇ ರೇಣುಕಾದೇವಿ. ಈಕೆ ಒಮ್ಮೆ ಜಮದಗ್ನಿಯ ಕೋಪಕ್ಕೆ ತುತ್ತಾಗಿ ಮತ್ತೆ ಬದುಕಿ ಬಂದಿರ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.